Let me thank all of you for the patient hearing. There is a lot to talk about Palani, and I hope there will be some other occasion when we can do that. Atmiyare, Yambhattara Ilivayasinallu Adamya Utsahadinda Sumaru ನೂರ ಹತ್ತು ನಿಮಿಷಗಳ ನಿರರ್ಗಳವಾಗಿ ನಮಗೆ ಪ್ರಾತ್ಯಕ್ಷೆಯನ್ನು ನಡೆಸಿಕೊಟ್ಟ ವಿದ್ವಾನ್ ಎಸ್ ಕಾಳಿದಾಸ್ ಅವರಿಗೆ ಗಾನಭಾರತಿ, ವಿದ್ವಾನ್ ಕೆ ಎಸ್ ಕಾಳಿದಾಸ್ ಅವರಿಗೆ ಗಾನಭಾರತಿಯು ಆಭಾರಿಯಾಗಿದೆ. ಆತ್ಮೀಯರೇ, ಬಹಳ ವಿಶೇಷ ಅನ್ನಿಸ್ತು. ಕೇವಲ ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರ ಬಗ್ಗೆ ಮಾತ್ರವೇ ಹೇಳದೆ ಜಾನಪದದಿಂದ ಶಾಸ್ತ್ರೀಯಕ್ಕೆ, ಮರಾಠ ಸಾಮ್ರಾಜ್ಯದ ನಾಯಕರ ಸಾಮ್ರಾಜ್ಯದಿಂದ ತಂಜಾವೂರು ಸಾಮ್ರಾಜ್ಯದವರೆಗೆ ತಮ್ಮ ಇತಿಹಾಸದ ಒಂದು ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಟ್ಟಿದ್ದಾರೆ. ಅಲ್ಲದೆ ನಾರಾಯಣ ಸ್ವಾಮಿ ಅಪ್ಪ ಇರಬಹುದು, ಅವರನ್ನು ಲೈವಿದ್ಯ ಪಿತಾಮಹ ಅಂತ ಕರೆದ ರೀತಿ, ಹಾಗೆ ಪುದುಕೋಟೆ ರಾಮಯ್ಯ ಪಿಳ್ಳೆ, ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರ ವಿಶೇಷ ಶೈಲಿಯ ಬಗ್ಗೆ ಅನೇಕ ರೀತಿಯ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅಪರೂಪದ ಈ ಪ್ರಾತ್ಯಕ್ಷಿಕೆಗೆ ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದಗಳು. ಹಾಗೆಯೇ ಬಹುಶಃ ಈ ಒಂದು ಲಯವಾದ್ಯೋತ್ಸವಕ್ಕೆ ಅರ್ಥಪೂರ್ಣ ಪ್ರಾರಂಭವನ್ನು ಕೊಟ್ಟಿದ್ದಾರೆ ಇವರು. ಹಳೆ ಬೇರು ಹೊಸ ಚಿಗುರು ಯಾವಾಗಲೂ ಸೇರಬೇಕಂತೆ, ಅದನ್ನು ನಾವು ಇವತ್ತು ವೇದಿಕೆಯಲ್ಲಿ ನೋಡಿದ್ದೇವೆ. ನಿಜವಾಗಿಯೂ ಗುರುಗಳೇ ಮೆಚ್ಚಿ ಶಿಷ್ಯರ ಬಗ್ಗೆ ಮಾತಾಡಬೇಕು ಅಂದರೆ ಬಹಳ ಶಿಷ್ಯರು ಪುಣ್ಯವಂತರಾಗಿರಬೇಕು. ಅಭಿನಂದನೆಗಳು ಎಲ್ಲ ಇಬ್ಬರು ಶಿಷ್ಯಂದರಿಗೆ. ಈ ನಿಟ್ಟಿನಲ್ಲಿ ಅವರು ತಮ್ಮ ಒಂದು ವಿಷಾದತೆಯನ್ನು ವ್ಯಕ್ತಪಡಿಸಿದರು. ಪಳನಿ ಸುಬ್ರಹ್ಮಣ್ಯ ಸ್ವಾಮಿಯಂತಹ ಅವರ ಪರಂಪರೆ ನಶಿಸಿ ಹೋಗಬಹುದೇನೋ ಅನ್ನುವ ಒಂದು ಕಾಳಜಿಯನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಬಹುಶಃ ಈ ಇಬ್ಬರು ಯುವ ಕಲಾವಿದರನ್ನು ನೋಡಿದರೆ ಖಂಡಿತ ಸಾಧ್ಯವಿಲ್ಲ, ಪರಂಪರೆ ಖಂಡಿತ ಮುಂದುವರಿಯುತ್ತದೆ. ಈ ನಿಟ್ಟಿನಲ್ಲಿ ಗಾನಭಾರತಿಯು ಕೂಡ ತನ್ನ ಅಳಿಲ ಸೇವೆಯನ್ನು ಸಲ್ಲಿಸಲು ಪ್ರಾರಂಭಿಸಿದೆ. ಹಾಗೆ ತಮ್ಮ ಮಾತುಗಳ ಮೂಲಕ ಒಂದು ಇನ್ನೊಂದು ಸೂಕ್ಷ್ಮ ಮಾತುಗಳನ್ನು ಅವರು ಹೇಳಿದರು. ಗುರುಗಳು ಶಿಷ್ಯರನ್ನು ತಯಾರು ಮಾಡಲೇಬೇಕು, ಇಲ್ಲದಿದ್ದರೆ ಪರಂಪರೆ ನಶಿಸಿ ಹೋಗುತ್ತದೆ. ಹೌದು, ಗುರು ಪರಂಪರೆ ಉಳಿಯೋದು ಶಿಷ್ಯರ ಮೂಲಕವೇ. ಅದೊಂದು ಕಿವಿ ಮಾತನ್ನು ಹೇಳಿದ್ರ ಜೊತೆಗೆ ಮೃದಂಗ ವಾದಕರ ಜವಾಬ್ದಾರಿಯನ್ನು ಕೂಡ ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಗಾನಭಾರತಿ ಅವರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ವಂದನೆಯನ್ನು ಸಲ್ಲಿಸ್ತದೆ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯರೇ, ಈ ವರ್ಷ ಅಂತೂ ಗಾನಭಾರತಿಯಲ್ಲಿ ಸಂಗೀತೋತ್ಸವಗಳ ಸುರಿಮಳೆ, ದೀಕ್ಷಿತರ ದಿನಾಚರಣೆ, ಶೇಷಣ್ಣನವರ ದಿನಾಚರಣೆ, ಹರಿದಾಸೋತ್ಸವ, ತರುಣ ಭಾರತಿ, ಇದೀಗ ಲಯವಾದ್ಯ ಉತ್ಸವ ನಡೀತಾ ಇದೆ. ತಮ್ಮೆಲ್ಲರ ತನು ಮನ ಧನ ಸಹಾಯವನ್ನು ಗಾನಭಾರತಿಯ ಕಾರ್ಯಕಾರಿ ಸಮಿತಿಯ ಪರವಾಗಿ ಮತ್ತೆ ಮತ್ತೆ ಕೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಸಹಕರಿಸಿದ ಎಲ್ ಸುಬ್ರಹ್ಮಣ್ಯಂ ಹಾಗೂ ಶ್ರೀತ ಅಕ್ಷಯ್ ಆನಂದ್ ಅವರಿಗೆ ಅನಂತ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.